ಎಲ್ಲರಿಗೂ ನಮಸ್ಕಾರ ರೀ. ನಾವೀಗ ಹೊಂಟೇವಿ ಹುಬ್ಬಳ್ಳಿ ಅಂದ್ರೆ 20 ಕಿಲೋಮೀಟರ್ ದೂರದಲ್ಲಿರೋ ವರೋರಿ ಎಂಬ ಗ್ರಾಮಕ್ಕೆ. ಇಲ್ಲೇನು ವಿಶೇಷ ಐತಂದ್ರಿ, ಇಲ್ಲೊಂದು ನವಗ್ರಹ ತೀರ್ಥಂಕರರ ಒಂದು ಜೈನ ದೇವಾಲಯ ಐತ್ರಿ. ಇದು ಉತ್ತರ ಕರ್ನಾಟಕದ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿತ್ತು. ಈ ದೇವಾಲಯ ವಿಶಾಲವಾದ ಒಂದು ಬಯಲಿನಾಗ ಐತ್ರಿ. ಬರ್ರಿ, ಈ ಜೈನ ದೇವಾಲಯ ಹೆಂಗೈತೆ ಅಂತೇಳಿ ನೋಡೋಣಂತ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಕಮೆಂಟೂ ಮಾಡ್ರಿ. ಇದ್ ನೋಡ್ರಿ ಒಳಗಡೆ ಇರುವಂತಹ ಉದ್ಯಾನವನ. ಇದು ಪ್ರತಿನಿತ್ಯ ಇಲ್ಲಿ ಈ ದೇವಾಲಯಕ್ಕೆ ನೂರಾರು ಭಕ್ತಾದಿಗಳು ಬಂದು ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಈ ನವಗ್ರಹ ಜೈನ ದೇವಾಲಯ ಶ್ರೀ 1008 ಭಗವಾನ್ ಪಾರ್ಶ್ವನಾಥರ 61 ಅಡಿಯ ಏಕಶಿಲೆಯ ವಿಗ್ರಹವನ್ನು ಹೊಂದೈತ್ರಿ. ಅದರ ಜೊತೆಗೆ ರೀ ಸಣ್ಣ ಇತರ 8 ನವಗ್ರಹ ತೀರ್ಥಂಕರ ಮೂರ್ತಿಗಳನ್ನು ಕೂಡ ಹೊಂದೈತ್ರಿ. ಪ್ರತಿಯೊಂದು ಪ್ರತಿಮೆಗೂ ರೀ ಬುದ್ಧ, ಗುರು, ಶುಕ್ರ, ಶನಿ ಹಿಂಗ ಪ್ರತಿಯೊಂದಕ್ಕೂ ಒಂದೊಂದು ನವಗ್ರಹದ ಹೆಸರನ್ನ ಇಟ್ಟಾರ್ರಿ. ಹುಬ್ಬಳ್ಳಿಯಿಂದ ಸುಮಾರು 20-25 ನಿಮಿಷ ದಾರಿ ಐತ್ರಿ. ನೋಡ್ರಿ ನಿಮ್ಗೆ ಬಿಡುವಾದಾಗ ಹೋಗಿ ಈ ಒಂದು ಪ್ರತಿಮೆಗಳನ್ನ ನೋಡಿ ದರ್ಶನ ತಗೋರಿ, ಆಶೀರ್ವಾದ ಪಡ್ಕೊಂಡು ಬರ್ರಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಬಾಜು ಕಾಣೋ ಬೆಲ್ ಐಕಾನನ್ನು ಒತ್ತರಿ. ಅದರಿಂದ ನಾವು ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಹೋಗಿ ಬರ್ತೇವ್ರಿ. ಎಲ್ರಿಗೂ ನಮಸ್ಕಾರ ರೀ.